ಈಗ ನಾನು ನಿಮಗೆ ಈ ಮೈಸೂರು ಡೈನಾಸ್ಟಿ ಹೇಗೆ ಶುರುವಾಯಿತು ಅಂತ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಮೈಸೂರು ರಾಯಲ್ ಡೈನಾಸ್ಟಿ ಏನಿದೆ ಇದು ಭೋಜ ಡೈನಾಸ್ಟಿ ಇದು ಸಕ್ಸೆಸರ್ ಒಬ್ಬರು ಯಾರಿದ್ದಾರೆ ಚಾಮರಾಜ ಅಂತ ಇಂದ ಬಂದರು ಬಂದು ಮೈಸೂರಲ್ಲಿದ್ದರು ಒಂದು ದಿನ ಅವ್ರಿಗೆ ಏನೋ ಒಂದು ಕಾಯಿಲೆ ಬಂದು ಅವ್ರು ತೀರ್ಕೊಂಡ್ಬಿಟ್ರು ಅವ್ರು ತೀರ್ಕೊಂಡಾದಮೇಲೆ ಅವ್ರಿಗೆ ಒಂದು ಗಂಡು ಮಗು ಇರಲಿಲ್ಲ ಆಗಿನ ಕಾಲದಲ್ಲಿ ಗಂಡು ಮಗು ಇರೋದು ತುಂಬ ಇಂಪಾರ್ಟೆಂಟ್ ಇತ್ತು ಯಾಕೆ ಅಂತಂದರೆ ಗಂಡು ಮಗ ಏನಿದ್ದಾನೆ ಅವನಿದ್ದರೆ ಅವನೇ ಅವನ ರಾಜ್ಯನ ಮುಂದುವರಿಸಿದ್ದ ಸೊ ಚಾಮರಾಜ ಅವ್ರಿಗೆ ಗಂಡು ಮಗು ಇರಲಿಲ್ಲ ಅದೇ ಟೈಮಲ್ಲಿ ಅವ್ರು ತೀರ್ಕೊಂಡಿದ್ದ ಟೈಮಲ್ಲಿ ಮರಣ್ಯಕ ಅಂತ ಅವ್ರದ್ದು ಒಬ್ಬ ಚೀಫ್ಟನ್ ಅಂದರೆ ಅಡ್ಮಿನಿಸ್ಟ್ರೇಟರ್ ಆಗಿ ಯಾರಿದ್ದ ಅವನು ಅಲ್ಲಿವರೆಗೂ ನಿಯತ್ತಾಗಿರೋ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿದ್ದವನು ಸಡನ್ನಾಗಿ ರಾಜ ತೀರ್ಕೊಂಡ ಮೇಲೆ ತುಂಬಾ ಒಂಥರ ಗ್ರೀಡಿ ಆಗ್ಬಿಟ್ಟ ತುಂಬಾ ಗ್ರೀಡಿ ಆಗಿಬಿಟ್ಟು ಆ ಇಡೀ ರಾಜನ ತಾನು ನುಂಗಕ್ಕೆ ಟ್ರೈ ಮಾಡ್ದ ಅಷ್ಟೇ ಅಲ್ಲದೆ ಆ ರಾಜನ ಒಬ್ಳು ಮಗಳು ಯಾರಿದ್ರು ಚಿಕ್ಕದೇವರಸಿ ಅಂತ ತುಂಬ ಸುಂದರವಾಗಿದ್ಲಂತೆ ನೋಡೋಕ್ಕೆ ಅವಳ ಮೇಲೆ ಆಸೆ ಬಂದು ಅವಳನ್ನ ಮದುವೆ ಆಗು ಅಂತ ತುಂಬಾ ಫೋರ್ಸ್ ಮಾಡ್ತಿದ್ದ ಇಲ್ಲಿ ಪಾಪ ಚಿಕ್ಕದೇವರಸಿ ತಾಯಿ ಈಗ ತಾನೇ ಗಂಡನ್ನು ಕಳ್ಕೊಂಡಿದ್ರು ಈಗ ತಾನೇ ಇಡೀ ರಾಜ್ಯ ಏನಿದೆ ಆ ರಾಜ್ಯನೂ ಕಳೆದು ಹೋಗೋ ಅಂಥ ಪರಿಸ್ಥಿತಿ ಬಂದಿತ್ತು ಅದೇ ಟೈಮಲ್ಲಿ ತಮ್ಮ ಪ್ರೀತಿಯ ಮಗಳು ಏನಿದ್ದಾಳೆ ಅವಳನ್ನ ಫೋರ್ಸ್ ಮಾಡಿ ಮದುವೆ ಮಾಡ್ಕೊಳ್ಳೋ ಹಾಗೆ ಮರಣ್ಯಕ ಅನ್ನೋ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಅಡ್ಮಿನಿಸ್ಟ್ರೇಟರ್ ಅಂತ ಏನಿದೆ ಅಂತ ಹೇಳ್ತೀವಿ ಅವನು ಅಡ್ಮಿನಿಸ್ಟ್ರೇಟರ್ ಅಷ್ಟು ಫೋರ್ಸ್ ಮಾಡ್ತಿದ್ದ ಇಷ್ಟು ದುಃಖದಲ್ಲಿ ಪಾಪ ಆ ವಿಡೋ ಆಗಿರೋ ಹೆಂಡತಿ ಅವ್ರಿಗೆ ತಡ್ಕೊಳಕ್ಕಾಗದೆ ಈ ದುಃಖನ ದೇವ್ರ ಮನೆಗೆ ಹೋಗಿ ಅಲ್ಲಿ ಪೂಜೆಗೆ ಅಂತ ಕೂತ್ಕೊಂಡ್ಬಿಟ್ರು ಶ್ರೀಹರಿಯ ಭಕ್ತರಾಗಿದ್ದರು ಶ್ರೀಹರಿಯ ಮುಂದೆ ಕೂತ್ಕೊಂಡು ಕಣ್ಣೀರಿಡ್ತಾ ಅವ್ರದ್ದು ದುಃಖ ಏನಿದೆ ಈಗ ತಾನೇ ಗಂಡನ್ ಕಳ್ಕೊಂಡಿದ್ರು ಈಗ ತಾನೇ ರಾಜ್ಯ ಹೋಗಿತ್ತು ಅವ್ರ ಮಗಳು ಇಂಥ ಕಷ್ಟದಲ್ಲಿದ್ದಾಳೆ ದೇವರೇ ನೀನೇ ಕಾಪಾಡಬೇಕು ಅಂತ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಂಡ್ರು ಅಂದರೆ ಅವ್ರಿಗೆ ಆ್ಯಕ್ಚುಲಿ ಶ್ರೀಹರಿಯಿಂದನೇ ಒಂದು ಸಂದೇಶ ಬಂತು ಶ್ರೀಹರಿಯಿಂದ ಮೆಸೇಜ್ ಏನು ಬಂತು ಅಂದರೆ ಇಬ್ಬರು ಫಾರಿನರ್ಗಳು ಬರ್ತಾರೆ ಬಂದು ನಿನ್ನ ಮಗಳನ್ನ ಮತ್ತು ನಿನ್ನ ರಾಜ್ಯನ ಈ ಮರಣ್ಯಕ ಅನ್ನೋ ನೀಚಿನಿಂದ ಕಾಪಾಡ್ತಾರೆ ಅಂತ ಸೊ ಆಗ ರಾಣಿ ತಾನು ಬೀದಿ ಹುಡ್ಕೊಂಡು ಹೋಗೋಕ್ಕಾಗ್ತಿಲ್ಲ ಫಾರಿನರ್ಸ್ಗೆ ಅಂತ ಆಗ ಏನು ಮಾಡಿದ್ರು ತಮ್ಮ ರಾಜ್ಯದಲ್ಲಿ ಇದ್ದ ಒಬ್ಬರು ಅವಧೂತ್ರನ ಕರೆದು ಅವ್ರಿಗೆ ಈ ಥರ ಒಂದು ಪೂರ್ತಿ ಕತೆ ಹೇಳಿದ್ರು ನಾನು ಶ್ರೀಹರಿಗೆ ಬೇಡ್ಕೊಳ್ತಿದ್ದಾಗ ನನಗೆ ಈ ಥರ ಒಂದು ಸಂದೇಶ ದೇವರಿಂದ ಬಂದಿದೆ ದಯವಿಟ್ಟು ನೀನು ಹೋಗಿ ಒಂದೆರಡು ವೆಪನ್ನು ಕೊಟ್ಟು ಕಳಿಸಿದ್ರು ಆ ಟೈಮಲ್ಲಿ ಏನಕ್ಕೆ ಅಂತಂದರೆ ನಿಂಗೇನಾದರೂ ಆ ಫಾರಿನರ್ ಸಿಕ್ಕಿದ್ರೆ ಈ ಮರಣ್ಯಕನ ನೀಚನ ಸಂಹಾರ ಮಾಡೋದಕ್ಕೆ ಒಂದೆರಡು ವೆಪನ್ಗಳು ತೊಗೊಂಡು ಹೋಗುವಂಥ ಹೆಂಗೋ ಒಂದು ಯಾರಿಗೂ ಗೊತ್ತಾಗ್ದಂಗೆ ಹಾಗೆ ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ಆ ಅವಧೂತ್ರ ಕೈಲಿ ಕಳಿಸಿದ್ರು ಸೊ ಅವಧೂತರು ಹುಡ್ಕೊಂಡು ಹೋಗ್ತಾಯಿದ್ರು ಬೀದಿ ಅಲಿತಿದ್ರು ಎರಡು ಫಾರಿನರ್ಸು ನನ್ನ ಕಣ್ಣಿಗೆ ಬಿದ್ದರೆ ಸಾಕು ಅಂತ ಕಾಯ್ತಾಯಿದ್ರು ಅದೇ ಟೈಮಲ್ಲಿ ಚಾಮುಂಡಿ ಹಿಲ್ಸಲ್ಲಿ ಅವ್ರಿಗೆ ಇಬ್ಬರು ಫಾರಿನರ್ಸ್ನ ಕಂಡರು ಮಹಾಭಾರತದ ಯುದ್ಧ ಆದಮೇಲೆ ದ್ವಾರಕಾ ನಗರಿ ನೀರೊಳಗಡೆ ಮುಳುಗ್ ಹೋದ್ಮೇಲೆ ಯದುವಂಶಿಗಳು ಯಾರೂ ನೀವು ಉಳಿಲಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಏನಕ್ಕೆ ಅಂದರೆ ರಾಜ ವಜ್ರನಾಭನ ಅರ್ಜುನ ನೀರಿಂದ ಕಾಪಾಡಿದ್ರು ಆ್ಯಂಡ್ ಇವತ್ತಿಗೂ ತುಂಬ ಯದುವಂಶಿಗಳು ಬದುಕಿದ್ದಾರೆ ಒಂದು ಅಂತಹ ಯದುವಂಶಿವನ್ನು ಬಿಟ್ಟು ಯದು ರಾಯ ಒಡೆಯರಂತ ಅವರ ಕತೆ ಏನಿದೆ ಅದು ಶುರುವಾಗೋದು ನಮ್ಮ ಚಾಮುಂಡಿ ಹಿಲ್ಸಲ್ಲಿ ನಾನೀಗ ಚಾಮುಂಡಿ ಹಿಲ್ಲಲ್ಲಿ ನಿಂತಿದ್ದೀನಿ ಚಾಮುಂಡಿ ಹಿಲ್ ಹಿಂದೆ ನೀವು ನೋಡ್ತಿರ್ಬೋದು ಎಂಥ ಒಂದು ಸುಂದರವಾದ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಸೊ ಚಾಮುಂಡಿ ಹಿಲ್ಲಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ದೇವಸ್ಥಾನ ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಅವರು ಚಾಮುಂಡೇಶ್ವರಿ ದೇವಿ ಅವರು ಮಹಿಷಾಸುರನಾಗೊಂದಾದಮೇಲೆ ಅವರು ಮಹಿಷಾಸುರ ಮರ್ದಿನಿ ಅಂತ ಅನ್ನಿಸ್ಕೊಂಡ್ರು ಸೊ ಮಹಿಷಾಸುರ ಒಂದು ರಾಕ್ಷಸ ಅವನು ಇದ್ದಿದ್ದ ಊರು ಮೈಸೂರು ಆಗಿತ್ತು ಇವತ್ತು ನಾವು ಅದನ್ನ ಮೈಸೂರು ಅಂತ ಕರಿತೀವಿ ಸೊ ಈ ಚಾಮುಂಡಿ ಹಿಲ್ಸಲ್ಲಿ ಇನ್ನೊಂದು ಒಂದು ಇಂಪಾರ್ಟೆಂಟ್ ಒಂದು ಘಟನೆ ನಡೀತು ಏನದು ಅಂತಂದರೆ ಯದುರಾಯ ಮತ್ತು ಕೃಷ್ಣರಾಯ ಅನ್ನೋರು ಇಬ್ಬರು ಯಾದವಾಸ ಆಗಿದ್ದರು ಅವರು ಎಲ್ಲಿ ಶ್ರೀಕೃಷ್ಣಂದ ಒಂದು ಲೀನೇಜ್ ಏನಿತ್ತು ಯದುವಂಶಿ ಲೂನರ್ ಡೈನಸ್ಟಿ ಅದಕ್ಕೆ ಬಿಲಾಂಗ್ ಆಗ್ತಿದ್ರು ಅವರಿಬ್ಬರು ದ್ವಾರಕಾದಲ್ಲಿದ್ದರು ಸೊ ದ್ವಾರಕಾ ಏನಲ್ಲಿ ಇರಬೇಕಾದ್ರೆ ಯದುರಾಯಗೆ ಒಂದು ಸೀರೀಸ್ ಆಫ್ ಡ್ರೀಮ್ಸ್ ಬರ್ತಿತ್ತು ಅಂದರೆ ತುಂಬಾ ಕನಸುಗಳ ಮೇಲೆ ಕನಸುಗಳು ಬರ್ತಿತ್ತು ಸ್ವಲ್ಪ ದಿನಗಳು ಯದುರಾಯ ಇದನ್ನು ಅವಾಯ್ಡ್ ಮಾಡಿದ್ರು ಅಂದರೆ ಈ ಕನಸುಗಳನ್ನ ಇಗ್ನೋರ್ ಮಾಡಿದ್ರು ಸೊ ಏನು ಕನಸು ಬರ್ತಿತ್ತು ಅಂತಂದರೆ ಈಗ ನಾನು ಯಾವ ಜಾಗದಲ್ಲಿ ನಿಂತಿದ್ದೀನಿ ಚಾಮುಂಡಿ ಹಿಲ್ಸ್ ಈ ಜಾಗದಲ್ಲಿ ಈ ಜಾಗ ಅವ್ರಿಗೆ ಕ್ಲಿಯರಾಗಿ ಕಾಣ್ತಾ ಇತ್ತು
ಈ ಜಾಗದಲ್ಲಿ ಚಾಮುಂಡೇಶ್ವರಿ ದೇವಿಯವರಿದ್ದಾರಲ್ಲ ಅವ್ರದ್ದೊಂದು ಧ್ವನಿ, ಒಂದು ಫೀಮೇಲ್ ಧ್ವನಿ ಅಥವಾ ಒಂದು ಹೆಂಗಸಿನ ಧ್ವನಿ ಅಥವಾ ಸ್ತ್ರೀಯ ಧ್ವನಿ ಏನಿತ್ತು ಅವ್ರಿಗೆ ಕಿವಿನಲ್ಲಿ ಕ್ಲಿಯರ್ ಆಗಿ ಕೇಳಿಸ್ತಿತ್ತು, ನೀವು ಈ ಜಾಗಕ್ಕೆ ಈಗಲೇ ಹೊರಟು ಬಾ ಅಂತ. ಸೊ ಸ್ವಲ್ಪ ದಿನ ಅವ್ರು ಈ ಕನಸನ್ನ ಏನಿತ್ತು ಇಗ್ನೋರ್ ಮಾಡಿದ್ರು. ಬಟ್ ಯಾವಾಗ ಈ ಕನಸು ಪದೇ ಪದೇ ಬರ್ತಿತ್ತಲ್ಲ ಅವ್ರಿಗೆ ಗೊತ್ತಾಯಿತು ಇದು ಏನೋ ಒಂದು ಮೆಸೇಜ್ ಇದೆ ಇದರಲ್ಲಿ, ನಾನು ಈ ಥರ ಇಗ್ನೋರ್ ಮಾಡೋಕ್ಕಾಗಲ್ಲ ಅಂತ. ಸೊ ಕೊನೆಗೆ ಈ ಕನಸುಗಳನ್ನ ತಡ್ಕೊಳ್ಳೋಕ್ಕಾಗದೆ ನಡಿ ಸ್ಟಾರ್ಟ್ ಮಾಡೋಣ, ನನ್ನದು ಒಂದು ಪಯಣ ಏನಿದೆ, ಈ ಜಾಗ ಎಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ, ಈ ಜಾಗ ಯಾವುದು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ, ಈ ಚಾಮುಂಡೇಶ್ವರಿ ದೇವಿ ಯಾರು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಬಟ್ ಅಂದ್ರೂ ಕನಸುಗಳನ್ನ ನಂಬಿ ಅವರು ಅವ್ರ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೋದರು. ಬಟ್ ಅದೇ ಟೈಮಲ್ಲಿ ಯದುರಾಯ ಅವ್ರ ತಂದೆ ಯಾರಾಗಿದ್ದರು, ರಾಜದೇವ ಅಂತ. ರಾಜದೇವನಿಗೆ ಅವ್ರ ಮಕ್ಕಳು ಈ ಥರ ಎಲ್ಲೋ ಗೊತ್ತಿಲ್ಲದರ ಜಾಗಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಸೊ ಅವ್ರು ಬೇಡ ಅಂತ ಹೇಳಿದ್ರು. ಕೊನೆಗೆ ಯದುರಾಯ ಅವರು ಯಾವಾಗ ಎಲ್ಲ ಹೋಗಲೇಬೇಕು ಅಂತ ಹಠ ಮಾಡಿದಾಗ, ಸೊ ರಾಜದೇವ ಅವ್ರು ಏನು ಮಾಡಿದ್ರು ಅಂದರೆ, ಅವರು ರಾಯಲ್ ಫಿಸಿಷಿಯನ್ ಅಥವಾ ರಾಜವೈದ್ಯ ಅಂತ ಏನಂತ ಹೇಳ್ತೀರಾ, ಸೊ ರಾಜವೈದ್ಯನ ಕರೆಸಿದ್ರು. ಕರೆಸಿ ನನ್ನ ಮಗನಿಗೆ ಎಲ್ಲ ಸರಿ ಇದೆಯಾ ಚೆಕ್ ಮಾಡಿ ಅಂತ ಹೇಳಿದ್ರು. ಸೊ ರಾಜವೈದ್ಯರು ಚೆಕ್ ಮಾಡಿದ್ರು, ಯದುರಾಯ ಅವ್ರಿಗೆಲ್ಲ ಸರಿ ಇತ್ತು, ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಇದ್ದಾರೆ ಅಂತ ಹೇಳಿದ್ರು. ಆಗ ರಾಜದೇವ ಕೇಳಿದ್ರು, ಮತ್ತು ಏನಕ್ಕೆ ಇವ್ನು ಯಾವಾಗಲೂ ಎಲ್ಲೆಲ್ಲೋ ಹೋಗಬೇಕು ಅಂತ ಹೇಳ್ತಿರ್ತಾನೆ ಅಂತ. ಆವಾಗ ರಾಜವೈದ್ಯರು ಆ್ಯಕ್ಚುಲಿ ಕನ್ವಿನ್ಸ್ ಮಾಡಿದ್ರು, ಕೆಲವೊಂದು ನಮಗೆ ಗೊತ್ತಿರಲ್ಲ ಅವ್ರ ಜೀವನದಲ್ಲಿ ಎಷ್ಟೊಂದು ಘಟನೆಗಳು ನಮ್ಗೆ ಅರ್ಥ ಆಗಲ್ಲ, ಎಷ್ಟೋ ಘಟನೆಗಳು ನಮಗೆ ಮೆಡಿಸಿನ್ ಅಥವಾ ಏನಂತಾರೆ ಸೈನ್ಸ್ಗೂ ಅರ್ಥ ಆಗಲ್ಲ, ಒಂದೊಂದ್ಸತಿ ನಾವು ನಮ್ಮ ಕನಸುಗಳನ್ನ ನಾವು ಫಾಲೋ ಮಾಡಿಬಿಡ್ಬೇಕು. ಅವ್ನಿಗೆ ಆ ಥರ ಕನಸುಗಳು ಬರ್ತಿದೆ ಅಂದರೆ ಅದರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ಅವನ ಜೀವನದ ಒಂದು ಜರ್ನಿನಲ್ಲಿ ನೀವು ಅಡಚಣೆ ಕ್ರಿಯೇಟ್ ಮಾಡಬೇಡಿ. ಸೊ ಅವ್ರನ್ನ ಎದುರಾಯನ ಎಲ್ಲಿ ಬೇಕೋ ಅಲ್ಲಿ ಹೋಗೋಕ್ಕೆ ಬಿಡಿ ಅಂತ ಹೇಳಿದ್ರು. ಸೊ ಈ ರಾಜವೈದ್ಯರು ಇದ್ರ ಕನ್ವಿನ್ಸ್ ಮಾಡಾದಮೇಲೆ ರಾಜದೇವ ಅವರು ಒಂಥರ ಹೆಸಿಟೆಂಟಾಗಿ ಒಪ್ಕೊಂಡ್ರು. ಅದೇ ಟೈಮಲ್ಲಿ ಯದುರಾಯ ಮತ್ತು ಕೃಷ್ಣರಾಯ ಬಂದುಬಿಟ್ಟು ಯದುರಾಯ ಅವರ ತಮ್ಮ ಆಗಿದ್ದರು. ಸೊ ಯದುರಾಯ ಮತ್ತು ಕೃಷ್ಣರಾಯ ಇಬ್ಬರೂ ಅವರು ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಜರ್ನಿನ ಸ್ಟಾರ್ಟ್ ಮಾಡಿ ಒಂದಾದ್ಮೇಲೆ ಒಂದು ಹೀಗೆ ಅವ್ರಿಗೆ ಸಿಗ್ನಲ್ಗಳು ಸಿಗ್ತಾ ಹೋಯಿತು. ಕೊನೆಗೆ ಈ ಜಾಗಕ್ಕೆ ಬಂದು ಕೂತ್ಕೊಂಡ್ರು. ಈ ಜಾಗ ಬಂದು ಕೂತ್ಕೊಂಡು ಇದರದ್ದು ಒಂದು ಸೌಂದರ್ಯ ಏನಿದೆ ಚಾಮುಂಡಿ ಹಿಲ್ಸು ಅದನ್ನು ನೋಡಿ ಅವ್ರೊಂಥರ ಒಂದು ಮಂತ್ರ ಮಗ್ನರಾಗ್ಬಿಟ್ರು. ಬಟ್ ಆದರೆ ಇಷ್ಟು ದೂರ ಬಂದಿದ್ದಾರೆ, ಎಲ್ಲಿ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಯಾಕೆ ಏನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಒಂಥರ ಮನಸ್ಸಲ್ಲಿ ಒಂದು ಗೊಂದಲ ಇತ್ತು. ಆ ತಂದೆ ತಾಯಿನ ಎದುರು ಹಾಕ್ಕೊಂಡು ಇಷ್ಟು ದೂರ ಗುಜರಾತಿನಿಂದ ಇಲ್ಲಿವರೆಗೂ ಅವರು ಹೆಂಗೋ ಅವರು ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಒಂಥರ ಕ್ಲೂಲೆಸ್ ಆಗಿದ್ದರು. ಹಾಗೆ ಅದೇ ಧ್ವನಿಗೆ ಅಥವಾ ಅದೇ ದೇವಿ ಯಾರು ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಬಂದರು, ಅದೇ ದೇವಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿವರೆಗೂ ನೀವು ನಾನು ಕರ್ಕೊಂಬಂದಿದ್ದೀರ ದೇವಿ, ಇಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ನೀವೇ ದಾರಿ ತೋರಿಸಿ ಅಂತ. ಸೊ ಅದೇ ಟೈಮಲ್ಲೇ ಈ ಅವಧೂತರಿಗೆ ಯದುರಾಯ ಮತ್ತು ಕೃಷ್ಣರಾಯ ಕಂಡರು. ಅವ್ರ ಕನಸು ಕೇಳಿ ಗೊತ್ತಾಯಿತು ಚಾಮುಂಡೇಶ್ವರಿ ದೇವಿನೇ ಅವ್ರನ್ನ ಕರೆಸಿರೋದು ಇಲ್ಲಿಗೆ ಅಂದ್ಬಿಟ್ಟು ಅವ್ರಿಗೆ ಥ್ಯಾಂಕ್ಸ್ ಮಾಡಿದ್ರು. ಹಾಗೆಯೇ ಈ ಕತೆ ಕೇಳಿದ್ಮೇಲೆ ಯದುರಾಯ ಡೈರೆಕ್ಟಾಗಿ ಮೈಸೂರು ಅರಮನೆಗೆ ಹೋಗಿ ಅಲ್ಲಿ ಮರಣ್ಯಕನ ಕೊಂದು ಹಾಕಿ ಅಥವಾ ಮರಣ್ಯಕನ ಸೋಲಿಸಿ ಅವನ್ನ ಕೊಂದು ಹಾಕಿ ಕೊನೆಗೆ ಆ ತಾಯಿಗೆ ಎಷ್ಟು ಸಂತೋಷ ಆಯಿತು, ಇದು ಚಾಮುಂಡೇಶ್ವರಿ ದೇವಿನೇ ಕಳಿಸಿರೋದು ಅಂದ್ಬಿಟ್ಟು ಆ ಚಿಕ್ಕದೇವಿ ಅರಸಿನ ಯದುರಾಯಿಗೆ ಕೊಟ್ಟು ಮದುವೆ ಮಾಡಿದ್ರು. ಇದು 1399 ಅವತ್ತಿಂದ ಯದು ವಂಚಿ ಡೈನಾಸ್ಟಿ ಮೈಸೂರಲ್ಲೂ ಹುಟ್ಟಿತು, ಅದು ಒಡೆಯರ್ಸ್ ಅಂತ ಇವತ್ತು ನಾವು ಕರಿತೀವಿ. ಆ್ಯಂಡ್ ಯದುರಾಯ ಫರ್ಮ್ಲಿ ಬಿಲೀವ್ ಮಾಡಿದ್ರು ಇದು ಚಾಮುಂಡೇಶ್ವರಿ ದೇವಿಯಿಂದನೇ ಸಾಧ್ಯ ಆಗಿದ್ದು ಅಂದ್ಬಿಟ್ಟು. ಸೊ ಅವತ್ತಿಂದ ಒಡೆಯರ್ಸ್ ಫ್ಯಾಮಿಲಿಗೆ ಚಾಮುಂಡೇಶ್ವರಿ ದೇವಿ ಏನಾದರೂ ಅವರು ಒಂದು ಫ್ಯಾಮಿಲಿ ಡೇಟಿ ಆದರು. ಸೊ ನನ್ನ ಹಿಂದ್ಗಡೆ ಕಾಣ್ತಿದ್ದಲ್ಲ ಒಂದು ನಿಮಗೆ ಇನ್ನರ್ ಕೋರ್ಟ್ ಯಾರ್ಡ್, ಈ ಅರಮನೆ ಇದೆ ಇನ್ನರ್ ಕೋರ್ಟ್ ಯಾರ್ಡ್ ಏನಿದೆ, ಪ್ರಾಬಬ್ಲಿ ಇಲ್ಲೇ ಚಿಕ್ಕದೇವ ಅರಸಿ ಮತ್ತು ಯದುರಾಯ ಇಬ್ಬರು ಮದುವೆ ಆದರು. ಮರಣ್ಯಕನ ಕೊಂದ ಮೇಲೆ ಇಬ್ಬರು ಇಲ್ಲೇ ಬಂದು ಮದುವೆ ಆದರು. ಆಗಿರಲ್ಲ, ಇದು 1399 ಆಗಿದ್ದು. ಸೊ ಆವಾಗ ಇದು ಒಂದು ಪುಟ್ಟ ಸ್ಟ್ರಕ್ಚರ್ ಆಗಿತ್ತು ಅನ್ಸುತ್ತೆ, ಇಷ್ಟು ದೊಡ್ಡ ಜಾಗ ಅಥವಾ ಅರಮನೆ ಆಗಿರಲಿಲ್ಲ. ಬಟ್ ಯೋಚನೆ ಮಾಡೋಕ್ಕೆ ನಮ್ಮ ಇಮ್ಯಾಜಿನೇಷನಲ್ಲಿ ನಾನು ಯೋಚನೆ ಮಾಡ್ತೀನಿ, 1399 ಚಿಕ್ಕದೇವ ಅರಸಿ ಮತ್ತು ಯದುರಾಯ ಇಬ್ಬರು ಮದುವೆ ಆದರು. ಅವತ್ತು ಒಡೆಯರ್ ಫ್ಯಾಮಿಲಿ ಅಥವಾ ಒಡೆಯರ್ ಡೈನಾಸ್ಟಿಗೆ ಏನಿದೆ ಒಂದು ಫೌಂಡೇಶನ್ ಇಲ್ಲಿಂದ ಹುಟ್ಟಿತು. ದ ರಾಯಲ್ ಸೀಟ್ ಆಫ್ ಮೈಸೂರು, ದ ಸಿಂಹಾಸನ ಇಸ್ ಕೆಪ್ಟ್ ಹಿಯರ್. ರಣಧೀರ ಕಂಠೀರವ ಅವರು ತೆರಕ ನಂಬಿ ಅನ್ನೋ ಒಂದು ಊರಲ್ಲಿ ಹುಟ್ಟಿದ್ರು. ಅವರು ಒಂದು ನೇಚರ್ ಲವರು ಮತ್ತು ಅವರೊಂದು ಒಂದು ಬ್ರೇವ್ ಪರ್ಸನ್, ಅವರೊಂಥರ ಎಕ್ಸ್ಪ್ಲೋರರ್ ಥರ ಇದ್ದರು. ಯಾವಾಗಲೂ ಹೊಸ ಹೊಸ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಹೊಸ ಹೊಸ ಚಾಲೆಂಜ್ಗಳನ್ನ ಫೇಸ್ ಮಾಡೋದು ಅಥವಾ ಅದನ್ನು ಹೇಗೆ ಓವರ್ಕಮ್ ಮಾಡೋದು ಅವರೊಂದು ಹಾಬಿ ಆಗಿತ್ತು. ಸೊ ಅವರ ರಣಧೀರ ಕಂಠೀರವ ಅವರು ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಒಂದಿನ ತಿರುಚಿರಾಪಲ್ಲಿ ಹೋದರು.
ತಿರುಚಿರಾಪಲ್ಲಿನಲ್ಲಿ ಒಬ್ಬ ರೆಸ್ಲರ್ ಇದ್ದ, ಅವನ ಹೆಸರು ಮಹಾಮಲ್ಲ ಅಂತ. ಆ ಮಹಾಮಲ್ಲ ಅನ್ನೋನಿಗೆ ತುಂಬ ದೊಡ್ಡ ರೆಸ್ಲರು, ತುಂಬ ಪವರ್ಫುಲ್ಲು, ತುಂಬ ಧೈರ್ಯಶಾಲಿ, ಶಕ್ತಿಶಾಲಿ, ಹಾಗೆ ಒಬ್ಬ ತುಂಬ ಅಹಂಕಾರನೂ ಇತ್ತು ಅವನಿಗೆ ಅಷ್ಟಿರೋದಕ್ಕೆ. ಸೊ ಮಹಾಮಲ್ಲ ಅವನು ಏನು ಮಾಡ್ತಿದ್ದ, ಒಂದು ಲಂಗೋಟಿ ಥರ ಒಂದು ತುಂಡು ಬಟ್ಟೆನ ಹಾಕೊತಿದ್ದ. ಆ ತುಂಡು ಬಟ್ಟೆ ಹಾಕ್ಕೊಂಡು ಅವನು ಆ್ಯಕ್ಚುಲಿ ಆ ತುಂಡು ಬಟ್ಟೆನೂ ಕೂಡ ಅವನು ಮರದ ಮೇಲೆ ಹ್ಯಾಂಗ್ ಮಾಡಿಬಿಟ್ಟಿದ್ದ. ಅಂದರೆ ಅವನಿಗಷ್ಟು ಅಹಂಕಾರ ಇತ್ತು. ಸೊ ಈ ಜನಗಳಿಗೆ ತುಂಬ ಬೇಜಾರಾಗಿತ್ತು ಈ ಮಹಾಮಲ್ಲನ ಬಗ್ಗೆ. ಇದು ಯಾವಾಗ ನೋಡಿದ್ರು ಅವ್ನು ಬಟ್ಟೆ ಹಾಕ್ಕೊಂಡಿರಲ್ಲ, ಹಾಕೋ ಒಂದು ತುಂಡು ಬಟ್ಟೆನೋ ಅವನು ಎಲ್ಲೋ ಮರದ ಮೇಲೆ ಹಾಕ್ಬಿಡ್ತಾನೆ ಅನ್ನೋ ಬೇಸರದಲ್ಲಿತ್ತು. ಅವನನ್ನು ಯಾರಾದರೂ ಚಾಲೆಂಜ್ ಮಾಡಬೇಕಿತ್ತು ರೆಸ್ಲಿಂಗಲ್ಲಿ ಅಂತಂದರೆ ಅವರು ಆ ತುಂಡು ಬಟ್ಟೆನ ಆ ಮರದಿಂದ ಎಳಿಬೇಕಿತ್ತು. ಅವರು ಎಳೆದ ತಕ್ಷಣ ಅವ್ರಿಗೂ ಮಹಾಮಲ್ಲಗೂ ಒಂದು ರೆಸ್ಲಿಂಗ್ ಫೈಟ್ ನಡೀತಿತ್ತು. ಆ ರೆಸ್ಲಿಂಗ್ ಫೈಟಲ್ಲಿ ಮಹಾಮಲ್ಲ ಯಾವತ್ತೂ ಅವ್ರ ಎನಿಮಿನ ಸಾಯಿಸ್ಬಿಡ್ತಿದ್ದ. ಸೊ ಈ ಕತೆ ತಿಳ್ಕೊಂಡ ತಕ್ಷಣ ರಣಧೀರ ಕಂಠೀರವ ಅವರು ಏನು ಮಾಡಿದ್ರು ಅಂದರೆ ಮೊದಲು ಹೋಗಿ ಆ ತುಂಡು ಬಟ್ಟೆನ ಎಳಿದ್ರು. ತುಂಡು ಬಟ್ಟೆನ ಎಳೆದು ರಣಧೀರ ಕಂಠೀರವ ಮತ್ತು ಮಹಾಮಲ್ಲಗೆ ಒಂದು ದೊಡ್ಡ ಬ್ಯಾಟಲ್ ನಡೀತು, ಅಥವಾ ಒಂದು ದೊಡ್ಡ ಫೈಟ್ ನಡೀತು. ಆ ಫೈಟಲ್ಲಿ ರಣಧೀರ ಕಂಠೀರವ ಅವರು ಎಷ್ಟು ಶೂರರಾಗಿದ್ದರು ಅಂದರೆ ಮಹಾಮಲ್ಲ ಯೂಶಲಿ ಅವ್ರ ಎನಿಮಿನ ಹೇಗೆ ಸಾಯಿಸ್ತಿದ್ರು ಅದೇ ರೀತಿ ಆ ಮಹಾಮಲ್ಲ ಸಾಯಿಸೋಕ್ಕಿಂತ ಮುಂಚೆ ಅದೇ ಮೆಥಡ್ನ ಯೂಸ್ ಮಾಡಿ ರಣಧೀರ ಕಂಠೀರವ ಅವರು ಮಹಾಮಲ್ಲನ ಕೊಂದು ಹಾಕಿದ್ರು. ಒಂದು ಹಾಕಿದ ಮೇಲೆ ಆ ಚೀಫ್ಟೇನ್ ಏನಿದ್ರು ತಿರುಚಿರಾಪಲ್ಲಿದ್ದು ಅವ್ರಿಗೆ ತುಂಬ ಬೇಜಾರಾಯಿತು. ಯಾಕೆ ಅಂದರೆ ಮಹಾಮಲ್ಲ ಕಂಡ ಎಲ್ಲ ಬೇರೆ ಏನೋ ಸುತ್ತಮುತ್ತ ಪ್ರದೇಶದವರು ಹೆದರ್ಕೊತಿದ್ರು. ಮಹಾಮಲ್ಲನ ಸಾಯಿಸೋದ್ಬಿಟ್ಟಲ್ಲ ಇವನು ಯಾವ ಹುಡುಗ ಅಂತ ಅವನಿಗೆ ಒಂದು ಕೋಪ ಮತ್ತು ಬೇಜಾರು ಎಲ್ಲ ಇದ್ದೇ ಇತ್ತು ರಣಧೀರ ಕಂಠೀರವ ಮೇಲೆ. ಬಟ್ ಅವರಿಗೆ ಅದು ರಣಧೀರ ಕಂಠೀರವ ಅನ್ನೋದು ಗೊತ್ತಿರಲಿಲ್ಲ. ಬಟ್ ರಣಧೀರ ಕಂಠೀರವ ಅವ್ರು ಏನು ಮಾಡಿದ್ರು ಅಂದರೆ ಆ ತಿರುಚಿರಾಪಲ್ಲಿ ಬಿಡೋಕ್ಕಿಂತ ಮುಂಚೆ ಒಂದು ನೋಟ್ ಬರೆದ್ರು ಚೀಫ್ಟೇನ್ ಆಫ್ ತಿರುಚಿರಾಪಲ್ಲಿಗೆ. ಅದರಲ್ಲಿ ಅವ್ರು ಹೇಳಿದ್ರು ನಿಮ್ಮ ಮಹಾಮಲ್ಲ ಅನ್ನ ಒಬ್ಬ ರೆಸ್ಲರ್ನ ಕೊಂದಿದ್ದು ಇದು ಬೇರೆ ಯಾರೂ ಅಲ್ಲ, ಮೈಸೂರಿನಿಂದ ಬಂದ ಒಂದು ಹುಡುಗ ಅಂತ. ನನ್ನ ಹಿಂದೆ ನೀವು ಏನು ನೋಡ್ತಿದ್ದೀರ ಈ ಅಂಗಳ, ದಿಸ್ ಇಸ್ ಒನ್ ಆಫ್ ದ ಪರ್ಫೆಕ್ಟ್ ಪ್ಲೇಸಸ್. ಈ ಅಂಗಳದಲ್ಲೇ ನಾನು ಯೋಚನೆ ಮಾಡ್ತೀನಿ, ರಣಧೀರ ಕಂಠೀರವ ಅವರು ತಮ್ಮ ಗೇಮ್ ವಜ್ರ ಮುಷ್ಟಿ ಅನ್ನೋದು ಏನು ಆಡ್ತಿದ್ರು ವಿಕ್ರಮರಾಯ ಅರೇಂಜ್ ಮಾಡಿದ್ರು ನೋಡಿ, ಹೆಂಗಾದರೂ ಮಾಡಿ ರಣಧೀರ ಕಂಠೀರವನ ಸಾಯಿಸ್ಬಿಡ್ಬೇಕು ವಜ್ರಮುಷ್ಟಿ ಆಟದಲ್ಲಿ ಅಂತ. ವಜ್ರಮುಷ್ಟಿ ಆಟ ಏನಿದೆ ರಣಧೀರ ಕಂಠೀರವ ಅದನ್ನು ತುಂಬ ಇಷ್ಟಪಡ್ತಿದ್ರು, ಅವರು ಒಂಥರ ಪೇಟ್ರನೈಸ್ ಮಾಡ್ತಾಯಿದ್ರು ಆ ಆಟನ. ಅವ್ರಿಗೆ ಅದು ತುಂಬ ಇಷ್ಟ ಇತ್ತು. ಈ ಆಟಕ್ಕೆ ಅವ್ರನ್ನ ಇನ್ವೈಟ್ ಮಾಡಿ ರಣಧೀರ ಕಂಠೀರವನ ವಿಕ್ರಮರಾಯ ಅವರು ಒಂದು ಕುಸ್ತಿ ಅಂತ ಅಂತೀರ, ಕುಸ್ತಿ ಈಸ್ ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕುಸ್ತಿ ವಜ್ರ ಮುಷ್ಟಿ ಅನ್ನೋದು ಕೈಗೆ ಒಂದು ವಜ್ರದ ಥರ ಹಾಕ್ಕೊಂಡು ವಜ್ರ ಮುಷ್ಟಿ ಆಟ ಅಂತ ಇರುತ್ತೆ, ಬಟ್ ಸಿಮಿಲರ್ ಟು ಕುಸ್ತಿ ಅಂತ ಅಂದ್ಕೋಬೋದು. ಸೊ ವಿಕ್ರಮರಾಯ ಅವರು ಹೊಂಚು ಹಾಕಿ ವಜ್ರ ಮುಷ್ಟಿ ಆಟದಲ್ಲಿ ರಣಧೀರ ಕಂಠೀರವನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಆ ಆಟಕ್ಕೆ ಅವ್ರನ್ನ ಇನ್ವೈಟ್ ಮಾಡಿ ನಾನು ಅಂದ್ಕೊತೀನಿ ಇದೇ ಅಂಗಳದಲ್ಲಿ ಆಗಿರಬಹುದು ಅಂತ. ಏನಕ್ಕೆ ಅಂತ ಅಂದರೆ ಇಷ್ಟು ಚೆನ್ನಾಗಿದೆ ಎಲ್ಲರಿಗೂ ಕಾಣ್ತಿದೆ, ಬಟ್ ಈ ಒಂದು ಸ್ಟ್ರಕ್ಚರ್ ಏನಾಗಿದೆ ಮೈಸೂರು ಅರಮನೆ 3 ಸತಿ ಇದನ್ನು ಬಂದ್ ಡೌನ್ ಮಾಡಿದ್ದಾರೆ. ಈ ಮೈಸೂರು ಅರಮನೆ ಏನಿದೆ ಇದನ್ನು ತುಂಬ ಸತಿ ಸುಟ್ಟು ಹಾಕಿ ಅದನ್ನು ಕಟ್ಟಿ 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 ಇದು ಒಂದು ಲೇಟೆಸ್ಟ್ ಸ್ಟ್ರಕ್ಚರ್ ಇದು, ಬಟ್ ಮುಂಚೆ ಹೇಗಿತ್ತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಬಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೇನು